ಪ್ರೈಸ್ ದಿ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ದೇವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತೆ ಈ ಸಂದೇಶವನ್ನು ನಾ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನ ಎತ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರವಾಗಿ ಈ ವಾಕ್ಯದ ಮುಖಾಂತರ ನಿನ್ನ ಮಾತನಾಡು ಪವಿತ್ರಾತ್ಮೆ. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪುರಸ್ತವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ 5 ಅದರಲ್ಲಿ 4 ವಾಕ್ಯ, ಸಾಮ್ ಚಾಪ್ಟರ್ 5:4. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದು ನಿನ್ನ ಬಳಿಯಲ್ಲಿ ತಂಗಲಾರದು. ಬರೀ ದಾವಿದನು ಈ 5 ಕೀರ್ತನೆಯಲ್ಲಿ ಆತನು ಹೀಗೆ ಹೇಳ್ತಾನೆ, ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದು ನಿನ್ನ ಬಳಿಯಲ್ಲಿ ತಂಗಲಾರದು. ಏನು ಇದರ್ಥ? ಯಾಕೆ ದೇವರು ದುಷ್ಟತ್ವದಲ್ಲಿ ಸಂತೋಷಿಸುವುದಿಲ್ಲ, ಕೆಟ್ಟದ್ದು ಯಾಕೆ ಆತನ ಸಣ್ಣ ನೀಡಿದ, ಇದರ ಕುರಿತು ಆಳವಾಗಿ ನೋಡಿದ್ರೆ ನಮ್ಮ ಮೊದಲನೇ ಸಂಗತಿ ನೋಡ್ತೇವೆ, ದೇವರು ಪಾಪಗಳನ್ನು ಹಾಗೆ ಮಾಡುತ್ತಾನೆ. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 6 16-19 ವಾಕ್ಯ, ಪ್ರೋಪ್ಸ್ ಆಫ್ಟರ್ 6:16-19. ಯೆಹೋವನು ಹಗೆ ಮಾಡುವ ವಸ್ತುಗಳು 6 ಅವುದು 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವುದೆಂದರೆ ಎಮ್ಮೆ ಕಣ್ಣು. ಪ್ರೇರೆ, ದೇವರು ಒಬ್ಬ ವಿಶ್ವಾಸಿ ಯೇಸು ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ತಂದುಕೊಳ್ಳುವವರಲ್ಲಿ ಅಹಂಕಾರ ಇರುವುದಾದರೆ ಆ ಅಹಂಕಾರಿಯ ಬಗ್ಗೆ ದೇವರು ಸಂತೋಷಿಸುವುದಿಲ್ಲ. ನೋಡುತ್ತೆ ಪ್ರೇರೆ, ಯೋಬನ ಜೀವಿತದಲ್ಲಿ ಪ್ರೇರೆ ದೇವರು ಯೋಬನು ನೀತಿವಂತನು, ತನಗೆ ಭಯಪಡುವನು, ಪಾಪನ ಹಗೆ ಮಾಡುವನು, ಆತನ ಬಗ್ಗೆ ಹೇಳಿದನು. ಆದರೆ ಯಾಕೆ ಯೋಬನಿಗೆ ಆ ಸೈತಾನಿಗೆ ದೇವರು ಅಪ್ಪಣೆ ಕೊಟ್ಟನು? ಯೋಬನ ಜೀವಿತದಲ್ಲಿ ಉಪದ್ರವಗಳು, ಕಷ್ಟಗಳು, ವ್ಯಾಧಿ ಬೆಲೆ ಯಾಕೆಂದರೆ ಕಾರಣ ಇಷ್ಟೇ, ಯೋಬನಲ್ಲಿ ತಾನೇ ನೀತಿವಂತನು, ತನಂಗದ ನೀತಿವಂತನು ಯಾರಿಲ್ಲ, ತಾನೇ ಬಂದ ಅಹಂಕಾರ ಅವನಲ್ಲಿತ್ತು. ಬರೆ ಈ ಅಹಂಕಾರ ಅವನಲ್ಲಿ ಇದ್ದ ನಿಮಿತ್ತವಾಗಿ ದೇವರು ಅವನ ಅಹಂಕಾರಕ್ಕೆ ಅದನ್ನು ಪಶ್ಚಾತ್ತಾಪ ಪಡೋದಕ್ಕೋಸ್ಕರವಾಗಿ, ಅವನಿನ ಅಹಂಕಾರ ಅವನಲ್ಲಿ ತೆಗೆದುಹಾಕೋಸ್ಕರವಾಗಿ ದೇವರು ಸೈತನಿಗೆ ಅಪ್ಪಣೆ ಕೊಡಿ. ಇವತ್ತು ಪ್ರಿಯ ನಿಮ್ಮ ಜೀವಿತದಲ್ಲಿ ನಾನೇ ನೀತಿ ಒಂದು, ನಾನು ನಿಮ್ಮ ಅಹಂಕಾರ ಇದ್ದರೆ ಅಪ್ಪೋಸ್ತಲದ ಯಾಕೊಬ್ಬನು ಪ್ರೇರೆ ನಾವಂತೇವೆ 4 6 ವಾಕ್ಯದಲ್ಲಿ ಈಗ ಉಂಟು, ಅಹಂಕಾರಿಗಳನ್ನು ದೇವರು ಶಿಕ್ಷಿಸ್ತಾನೆ. ದೀನರಿಗೆ ಕೃಪೆ ನೋಡಿ, ಅಹಂಕಾರ ನಿಮ್ಮಲ್ಲಿ ಬರುವುದಾದರೆ ಅವರಿಗೆ ಶಿಕ್ಷೆ ಬರಲು ಗ್ಯಾರಂಟಿ. ಅದೇ ಎಂದಿಗೂ ಪ್ರೇರೆ ನಿಮ್ಮ ಜೀವಿತದಲ್ಲಿ ತಾನೇ ಪರಿಸಿದನು, ತಾನೇ ನೀತಿಯಿಂದ ಅಹಂಕಾರ ಬರದೆ ಪ್ರತಿದಿನವೂ ನಾವು ನೀತಿವಂತನಾಗಬೇಕು, ಇನ್ನೂ ನಾವು ನೀತಿವಂತನಾಗಬೇಕು, ಇನ್ನೂ ನಾನು ಪರಿಸ್ಥಿತನಾಗಬೇಕು ಅಂತ ಇಂಥ ದೀನತೆರದೆ ನಿಮ್ಮಲ್ಲಿದ್ದರೆ ಮಾತ್ರ ನೀವು ಪ್ರತಿದಿನ ದೇವರವಾಕ್ಯ ಓದುತ್ತೀರಿ, ಪ್ರತಿಮ ಜೀವಿತವನ್ನು ಅತಿ ಸೂಕ್ಷ್ಮವಾಗಿ ಪರೀಕ್ಷಿಸ್ತೀರಿ, ನಿಮ್ಮ ಜೊತೆ ಪ್ರತಿಯೊಂದು ಸಣ್ಣ ಸಣ್ಣ ಪಾಪಗಳನ್ನು ನೀವು ತೆಗೆದು ಹಾಕ್ತೀರಿ. ಅಹಂಕಾರ ಬಂದರೆ ಬರೀ ನಿಮಗೆ ಆ ವಾಕ್ಯ ಓದಬೇಕು, ಪ್ರಾರ್ಥನೆಯಿಂದ ತವಕ ಇರುವುದಿಲ್ಲ. ಮತ್ತು ದೇವರು ಒಂದಿನ ಆ ಅಹಂಕಾರಿಗಳಿಗೆ ಶಿಕ್ಷೆ ಕೊಡ. ಅದಕ್ಕೆ ಪ್ರೇರೆ ಇದು ಅಹಂಕಾರ ಹೃದಯ ಯಾರು ಉಂಟು ಪ್ರೇರೆ ದೇವರು ಆ ಅಹಂಕಾರಿಗಳನ್ನು ದೇವರು ಶಿಕ್ಷೆ ಕೊಡಬೇಕು. ಅದು ಆ ಅಹಂಕಾರ ಇದ್ದವರ ದೇವರು ಅವರ ಬಗ್ಗೆ ದೇವರು ಸಂತೋಷ ಪಡುವುದಿಲ್ಲ ಎಂಬುದಾಗಿ ಇದರ ದಾವಿದನ್ನು ಹೇಳಿದ್ದಾರೆ. ಇವತ್ತು ನಿಮ್ಮ ಪ್ರಾರ್ಥನೆಗೆ ನೀವು ಉತ್ತರ ಕೊಡಬೇಕಾದರೆ ನಿಮ್ಮಲ್ಲಿ ಅಹಂಕಾರ ಇದ್ದರೆ ದೇವರು ಉತ್ತರ ಕೊಡುವುದಿಲ್ಲ. ನಾನು ನೋಡ್ತೇವೆ ಲೂಕನ ಬರೆಸುವಾರ್ತೆ 18:9 14 ವಾಕ್ಯದಲ್ಲಿ ಯೇಸುಕ್ರಿಸ್ತನು ಈ ಸಾಮಿ ಹೇಳ್ತಾನೆ, ಇಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ದೇವಳಕ್ಕೆ ಹೋದರು. ಅದೇ ಒಬ್ಬನು ಪರಿಸಾಯನು, ಇನ್ನೊಂದು ಸುಂಕದವನು. ಅಂದರೆ ಪರಿಸಾಯನು ಪ್ರಾರ್ಥನೆ ಮಾಡುವಾಗ ಆತನು ತನ್ನ ನೀತಿಯನ್ನೇ ಹೊಗಳಿದವನು, ಮತ್ತು ಆತನು ಅಷ್ಟೇ ಅಲ್ಲದೆ ತಾನೇ ನೀತಿ ಅಂತ ನಿಮ್ಮದಾಗಿ ಆ ಸುಂಕದವನು ಅವನು ಆಲಸ್ಯ ಮಾಡಿದರೆ ಅವನು ತನ್ನ ಹೃದಯದಲ್ಲಿ ತಾನೇ ನೀತಿವಂತರಿದ್ದ ನಿಮಿತ್ತಾಗಿ ಆ ಸುಂಕದನ ಪಾಪವನ್ನು ಹಿಡ್ಕೊಂಡು ಆ ಸುಂಕದವನಿಗೆ ಹೋಲಿಕೆ ಮಾಡ್ತಾನೆ. ಆ ಸುಂಕದವನಿಗಂತ ನಾನು ಉತ್ತಮ ನಿಮ್ಮದಾಗಿ ಅವನು ಹೋಲಿಕೆ ಮಾಡಿ ನಾನು ಅವನಾಗಲ್ಲ ಹೀಗೆ. ಆಗ ಏನಾಯಿತು ಪ್ರೇ, ಆ ಪರಿಜನ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡಲ್ಲ, ಪರಿಜನ ಕಷ್ಟದಿದ್ದರೆ ಬಿಡುಗಡೆ ಮಾಡಲ್ಲ. ಅದು ಸುಂಕದವನು ಪ್ರೇರೆ ದೇವರ ಸನ್ನಿಧಿ ಬರುವಾಗ ಅವನು ತನ್ನ ರಜನ ಹುಡುಕೊಂಡು ಬಂದ ನಿಮಿತ್ತಾಗಿ ಅವನಲ್ಲಿ ಪಾಪದ ಅರಿವು ಬಂತು ಪ್ರೇರೆ. ಅವನು ಪಶ್ಚಾತ್ತಾಪಟ್ಟನು, ಅವನು ತನ್ನ ಕೈಯನ್ನು ಎದೆಗೆ ಬಡಿದುಕೊಂಡು ಪರಲೋಕ ನೋಡಲಿಕ್ಕೆ ನೋಡದೆ ಪಾಪಿಯಾದ ನನ್ನನ್ನು
ಕರ್ಣಿಸಮದಕ್ಕೆ ಆತನು ಪ್ರಾರ್ಥನೆ ಮಾಡುವಾಗ ದೇವರು ಆ ಸುಂಕದ ಪ್ರಾರ್ಥನೆ ಕೇಳಿಕೊಂಡು ಅವನನ್ನು ಮೇಲಕ್ಕೆತ್ತಿದ್ದನು, ಅವನನ್ನು ಉನ್ನತಕ್ಕೆ ತಂದನು. ಅವನ ಪ್ರಾರ್ಥನೆ ಕುಟುಂಬನ ಅಲ್ಲಿ ಯೇಸು ಕ್ರಿಸ್ತ ಅಲ್ಲಿ ಆ ಸಮಯದಲ್ಲಿ ಆಗಿದೆ. ಯುವತಿ ಪ್ರಿಯರೇ, ಅನೇಕರು ಪ್ರಾರ್ಥನೆ ಮಾಡ್ತೀರಿ, ಅನೇಕರು ಉಪವಾಸ ಮಾಡಿ, ಯಾಕೆ ನಿಮ್ಮ ಪ್ರಾರ್ಥನೆ ಉತ್ತರ ಬರಲ್ಲ? ಈ ದಿನ ಚೆಕ್ ಮಾಡಬೇಕು. ಅನೇಕರು ಪ್ರಿಯ ಈ ಸಂದರ್ಭದಲ್ಲಿ ನೀವು ಹೇಳ್ತೀರ, ಇಷ್ಟು ನಾನು ಪ್ರಾರ್ಥನೆ ಮಾಡ್ತೇನೆ, ಇಷ್ಟು ಗಂಟೆ ನಾನು ಪ್ರಾರ್ಥನೆ ಮಾಡ್ತೇನೆ, ಇಷ್ಟು ನಾನು ಉಪವಾಸ ಮಾಡ್ತೇನೆ. ಯಾಕೆ ನನಗೆ ಬರೇ ನಿಮ್ಮ ಜೀವಿತದಲ್ಲಿ ಎಷ್ಟು ಗಂಟೆ ಪ್ರೇಯರ್ ಮಾಡಬಹುದು, ಆದರೆ ನಿಮ್ಮಲ್ಲಿ ನಾನೇ ನೀತಿವಂತನು, ನಾನೇ ಪರಿಸ್ತನು, ನನ್ನ ಯಾವ ಪಾಪ ಅಹಂಕಾರ ಇರುವುದಾದರೆ ಬರೇ ನಾವು ನೋಡ್ತೇವೆ. ಒಂದನೇ ಯೋಹಾನನ ಪತ್ರಿಕೆ 1:8 ಎಂಟನೇ ವಾಕ್ಯ, 1 John 1:8 ಅಲ್ಲಿ ಯೋಹಾನನೆ, ನನ್ನಲ್ಲಿ ಪಾಪವಿಲ್ಲ ನಾವು ಹೇಳುವುದಾದರೆ ನನ್ನನ್ನೇ ನಾನು ಮೋಸಪಡಿಸಿಕೊಳ್ಳುತ್ತೇನೆ ಮತ್ತು ಸತ್ಯ ಎಂಬುದು ನನ್ನಲ್ಲಿ ಇಲ್ಲ. 9 ವಾಕ್ಯದ, ನಾವು ನಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಆದ ನೀತಿವಂತನು ನಂಬಿಕಸ್ತು ಆಗೋದ್ರಿಂದ ನಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡಿ ನೀತಿವಂತ ಮಾಡಿ. ಇವತ್ತು ನೀವು ದೇವಸ್ಥಾನ ಬರೋ ನನ್ನ ಪಾಪವಿಲ್ಲ ಎಂಬುದು ಅಂಕರ ಬರದೆ ದೊಡ್ಡ ಬರುವಾಗ ದೇವ ನನ್ನ ಹೃದಯವನ್ನು ಪರೀಕ್ಷಿಸಿ, ದೇವ ನಾನು ಶೋಧಿಸು, ಎಲ್ಲಿಯಾದರೂ ನನ್ನ ಮನಸ್ಸಿನಲ್ಲಿ ಆಗ್ಬೋದು, ನನ್ನ ಆಲೋಚನೆಯಲ್ಲಿ ಇರಬಹುದು, ನಾನು ಪಾಪ ಮಾಡುವುದಾದರೆ ನನಗೆ ನೀನು ತೋರಿಸಿಕೊಡು ಎಂದು ಪವಿತ್ರ ಬೇಡುವುದಾದರೆ, ಆಗ ಪವಿತ್ರಾತ್ಮ ಅಂಥ ಒಂದು ತಗ್ಗಿನ ಹೃದಯದಲ್ಲಿ ನೀವು ಪ್ರಾರ್ಥಿಸುವುದಾದರೆ ಒಂದೇ ನಿಮ್ಮ ಪ್ರಾರ್ಥನೆ ಆಶೀರ್ವಾದಕ್ಕೆ ಉಪವಾಸದ ಆಶೀರ್ವಾದಕ್ಕೆ ಅಡ್ಡಿ ಇರುವ ಯಾವುದೇ ಆಲೋಚನೆ ಮಾಡಿದ್ರೆ ಪಾಪ ಇರಬಹುದು, ಬಾಯಿ ಮಾತಿನ ಪಾಪ ದೇವರಾತ್ಮ ನಿಮಗೆ ಪ್ರಕಟಣೆ ನಿಮ್ಮ ಮಾತು ನಿಮಗೆ ಪಶ್ಚಾತ್ತ ಅರಿವು ಕೊಡ್ತೇನೆ, ಆಗ ನೀವು ಪಶ್ಚಾತ್ತಾಪ ಪಟ್ಟುಕೊಳ್ಳಿ. ಹೌದೇವ, ಈ ಪಾಪ ನನ್ನಲ್ಲಿ ಉಂಟು, ಈ ಪಾಪವನ್ನು ಪಶ್ಚಾತ್ತಾಪಡದೆ ಇನ್ನು ಮುಂದೆ ಪಾಪವನ್ನು ಬಿಟ್ಟು ಬಿಡಿದೆ ಅಂತ ಹೇಳುವಾಗ ನಿಮ್ಮ ಪ್ರಾರ್ಥನೆ ಉತ್ತರವು, ನಿಮ್ಮ ಉಪವಾಸದಲ್ಲಿರುವ ಉತ್ತರವು ದೇವರು ಕೊಡುತ್ತಾನೆ. ಒಂದು ವೇಳೆ ನೀವು ಅಹಂಕಾರದಿಂದ ನನಗಿಂತ ನೀತಿ ನೀನು ಬಂದಿಲ್ಲ, ನಾನೇ ಪರಿಸ್ಥಿತಿ ನಿಮ್ಮದಲ್ಲಿ ಅಂಥ ಅಹಂಕಾರದಲ್ಲಿ ಬರುವುದರೆ ನಿಮ್ಮ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡಿದ್ರೆ ಅದಕ್ಕೆ ದೇವರು ಈ ಎಮ್ಮೆ ಕಣ್ಣಂದರೆ ಹಾಗೆ ಮಾಡ್ತಾನೆ. ಎಲ್ಲದೆ ಸುಳ್ಳಿನ ನಾಲಿಗೆ ಪ್ರಿಯವತ್ತು, ಅನೇಕ ದೇವರ ಮಕ್ಕಳು ಪ್ರಿಯರೇ ದೇವರು ನನ್ನನ್ನು ಪ್ರೀತಿಸ್ತೇನೆ ಪ್ರೀತಿಸ್ತೇನೆ ಅಂತ ಹೇಳುತ್ತಾರೆ, ಆದರೆ ದೇವರ ವಾಕ್ಯದ ಪ್ರಕಾರ ನಡೆಯುವುದಿಲ್ಲ. ಪ್ರಿಯ ಒಂದು ಯೋನ ಬರೆದ ಪತ್ರಿಕೆ 1:6 ವಾಕ್ಯದಲ್ಲಿ ಅಪೊಸ್ತಲನ ಯೋನಿಗೆ ಹೇಳ್ತಾನೆ, ನಾವು ದೇವರ ಅನ್ಯೋನ್ಯತೆಯಲ್ಲಿ ಇದ್ದೇವೆಂದು ಹೇಳಿಕೊಂಡು ಕತ್ತಲಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ ಎಂದರ್ಥ. ಏನಂತಾನೆ, ನಾವು ಅನ್ಯತೆ ಒಂದು ಹೇಳಿಕೊಂಡು ಕತ್ತಲೆಂದರೆ ಪಾಪದಲ್ಲಿ ಜೀವಿಸಿದರೆ ದೇವರ ಮುಂದೆ ಮನುಷ್ಯ ಮುಂದೆ ದೇವರ ಮುಂದೆ ದೇವರದೇ ಸುಳ್ಳಾಡುವವರಾಗಿದ್ದೀವಿ, ನೀವು ಸತ್ಯವನ್ನು ಅನುಸರಿಸಿ. ಇವತ್ತು ಅನೇಕರು ಪ್ರಿಯರೇ ದೇವರ ಮುಂದೆ ಬರುವಾಗ ನನ್ನ ಗುಪ್ತ ಪಾಪನ ಇಟ್ಟುಕೊಳ್ಳುತ್ತಾರೆ, ಆ ಪಾಪನ ಬಚ್ಚಿಡುತ್ತಾರೆ. ಅದಕ್ಕೋಸ್ಕರ ಅವರಿಗೆ ದೇವರ ಒಂದು ಅನ್ಯತೆ, ಆ ದೇವರ ಪವಿತ್ರ ಪ್ರಸನ್ನತೆ ಅನುಭವ, ಅಭ್ಯಾಸದ ಅನುಭವ, ಬಿಡುಗಡೆ, ನೆಮ್ಮದಿ, ಆ ಚಿಂತೆಯಿಂದ ಬಿಡಿಸುವುದ ಕಾರಣ ಇಷ್ಟೇ ಇತ್ತು. ಅನೇಕರು ಪ್ರಾರ್ಥನೆ ಮಾಡುತ್ತಾರೆ, ಅದು ಚಿಂತೆ ಬಿಟ್ಟು ಹೋಗಿದೆ ಕಾರಣ ಇಷ್ಟೇ ಪ್ರೇರೇ. ಸೊಲೊಮೋನ ಹೇಳ್ತಾನೆ 28:13 13 ವಾಕ್ಯ, ಪ್ರೋವರ್ಬ್ಸ್ ಚಾಪ್ಟರ್ 28:13 ಹೇಳ್ತಾನೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಎಂದಿಗೂ ಶುಭವಾಗುವುದಿಲ್ಲ. ಪ್ರಿಯ ಅನೇಕ ದೇವರ ಮಕ್ಕಳು ಪಾಪವನ್ನು ಬಚ್ಚಿಡ್ತಾರೆ, ಮತ್ತು ದೇವರಿಗೆ ನಾನು ಪ್ರೀತಿಸ್ತೇನೆ ಎಂದು ಹೇಳ್ತಾರೆ. ದೇವರಿಗೆ ನೀನು ಸುಳ್ಳಾಡಿದಿ, ನೀನು ಗುಪ್ತವಾಗಿ ಪಾಪ ಮಾಡಿದಿ, ಆದರೆ ತನ್ನ ಪಾಪಗಳು ಒಪ್ಪಿಕೊಂಡು ಬಿಟ್ಟು ಬಿಡುವನಿಗೆ ಮಾತ್ರ ದೇವರ ಕರುಣೆ ಬರ್ತದೆ. ಸುಳ್ಳಿನ ನಾಲಿಗೆ ಪ್ರೀತಿದ್ರು ಹಾಗೆ ಮಾಡ್ತಾನೆ. ಒಬ್ಬರೊಬ್ಬರು ಸಹೋದರ ಸಹೋದರ ಮಾತನಾಡೋಗಲು ದೇವರ ಸೇವೆ ಮಾತನಾಡೋಗ್ರು ಸುಳ್ಳು ಮಾತನಾಡಬೇಕು. ಅನೇಕರು ಬರೀ ತನ್ನ ಸೇವಕರ ಹತ್ರ ಸುಳ್ಳು ಹೇಳ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ನೋಡ್ತೇವೆ ನಾವು. ನೋಡಿದೆ ಅಪ್ಪಸಕೃತ 5:1 ಒಂದನ್ನು ಅನನ್ಯ ವಾಕ್ಯದಲ್ಲಿ ಅನನ್ಯ ಎಂಬ ಸಪೇರೆ ಎಂಬ ಒಬ್ಬ ಗಂಡಂಡೆ ತೀರುಪರೆ ಅವರ ಆಸ್ತಿಯನ್ನು ಮಾರಿದರು. ಆಸ್ತಿಯನ್ನು ಮಾರಿ ಅದರಲ್ಲಿ ಬಂದ ಹಣದಲ್ಲಿ ದೇವರಿಗೆ ಕೊಡುವ ದಶಮಾಂಶ ಕಾಣಿಕೆಯನ್ನು ಅವರು ಕೊಡುವುದಕ್ಕೆ ಅವರು ಪುರೇ ಗಂಡ ಮಧ್ಯದಲ್ಲಿ ಅವರು ಮಾತಾಡಿ ಅವರು ಪೂರ್ತಿ ದಶಮಾಂಶನ ಕೊಡದೆ ಸ್ವಲ್ಪ ಕದ್ದಿಟ್ಕೊಂಡು ಹೆಸರಿಗೆ ತಕ್ಕ ಹಾಗೆ ಸ್ವಲ್ಪವನ್ನು ಇಬ್ಬರು ಗಂಡ ಇಬ್ಬರು ಒಂದೇ ಲೆಕ್ಕ ಮಾತಾಡಿ ಡಿಸಿಷನ್ ಮಾಡಿದರು. ಅವರು ಪೂರ್ತಿ ದಶಮಾಂಶ ಕೊಡಲಿಲ್ಲ, ಬರೇ ಅದರಲ್ಲಿ ಕದ್ದುಕೊಂಡು ಸ್ವಲ್ಪ ಒಂದು ಭಾಗ ತೆಗೆದುಕೊಂಡು ಬಂದರು ತನ್ನ ಸೇವಕರಾದ ಪೇತ್ರನ ಬಳಿಗೆ. ಇಲ್ಲಿ ನೋಡ್ತೇವೆ ಪೇತ್ರನ ಬಳಿಗೆ ಬರುವಾಗ ಪೇತ್ರನಲ್ಲಿ ದೇವರ ಆತ್ಮನು ಇದ್ದನು. ದೇವರ ಆತ್ಮನು ಪೇತ್ರ ಮುಖಾಂತರ ಅನನ್ಯ ಹತ್ರ ಸಪ್ಪೆ ಹತ್ರ ಕೇಳ್ತಾರೆ, ನೀವು ನಿಮ್ಮ ಆಸ್ತಿ ಮಾಡಿದ್ದು ಇಷ್ಟೇ ಅನಕ್ಕೆ ಎಂದು ಕೇಳುವಾಗ ಅವ್ರು ಸುಳ್ಳು ಹೇಳುತ್ತಾರೆ. ನೋಡಿ ಪ್ರೇರೆ ದೇವರ ವಾಕ್ಯದಲ್ಲಿ ಮಾಡಿ ಅಲ್ಲೇ ನಿಮಗೆ ಯಾವುದೇ ಆದಾಯ ಬರುತ್ತದೋ, ನಿಮ್ಮ ಬ್ಯಾಂಕಿನಲ್ಲಿ ನಿಮ್ಮ ಅನ್ನಿಟ್ಟು ನಿಮ್ಗೆ ಬಡ್ಡಿ ಬರ್ತದೋ, ನಿಮ್ಮ ಬರ್ತ್ಡೇಗೆ ನಿಮ್ಮ ಆನಿವರ್ಸರಿ ಅವ್ರಿಗೆ ಗಿಫ್ಟ್ ಕೊಡುತ್ತಾರೋ, ಅಥವಾ ಪ್ರತಿಯೊಂದರಲ್ಲಿ ನಿಮ್ಮ ತೋಟದಲ್ಲಿ ಬರ್ತದೆ ಪ್ರತಿಯೊಂದರಲ್ಲಿ 1/10 ದೇವರಿಗೆ ಮೀಸಲಾದದ್ದು, ಅದು ದೇವರಿಗೆ ಸಂಬಂಧಪಟ್ಟದ್ದು, ನಿಮಗೆ ಅಲ್ಲಂಬಡಿಗೆ ಆಜ್ಞೆ ಕೊಡಲ್ಪಟ್ಟಿದೆ. ಅದಕ್ಕೆ ಮಲಾಖಿ ಪುಸ್ತಕದಲ್ಲಿ ಮಲಾಖಿ ಪ್ರವಾದಿ 3:8-10 ವಾಕ್ಯದಲ್ಲಿ ಸಹ ಹೇಳ್ತಾನೆ,
ನನ್ನ ಮನಸ್ಸನ್ನು ನನ್ನಿಂದ ಕದ್ದುಕೊಳ್ಳಬಹುದೇ? ನನ್ನಿಂದ ಕದ್ದುಕೊಳ್ಳುತ್ತಾರೆ ದಸಮಾಂಶ, ನನಗೆ ಸಹ ಪ್ರತ್ಯೇಕಿಸಬೇಕಾದ ಪದಾರ್ಥ ಎಂಬುದಾಗಿ. ಈಗ ನನ್ನ ಜನ ಕದ್ದುಕೊಂಡು ಅವರು ಶಾಪಗೊಳಗಾಗ್ತಾರೆ ಎಂಬುದಾಗಿ ಅಲ್ಲಿ ಮಲಗಿ ಅದೇ ವಾಕ್ಯವನ್ನು ಹೊಸ ಮಂಡಿಗಳು ಸಹ ಪ್ರೇರೆ ಪದೇ ಪದೇ ಬರಲ್ಪಟ್ಟಿದೆ. ಇವತ್ತು ಪ್ರೇರೆ ಈ ಅನನ್ಯ ಸಪೀರ ಪ್ರೇರೆ ಅವರ ಪ್ರೇತ್ರ ಅವರು ಸತ್ಯವಾಗಿ ಹೇಳಬೇಕಾದ ಹೌದು, ನಾವು ಇಷ್ಟು ನಮಗೆ ಆಸ್ತಿ ಮಾರಿ ಸಿಕ್ಕಿತು ಅವರು ಹೇಳಿದರೆ ಅವರು ಸಾಯುತ್ತಿರಲಿಲ್ಲ, ಅವ್ರು ಏನು ಮಾಡಿದರು ಸುಳ್ಳು ಹೇಳಿದರು. ಆಗ ಪವಿತ್ರ ಆತ್ಮನು ಪೇತ್ರ ಮುಖದೆ ನೀವು ಸುಳ್ಳಾಡಿದಿರಿ, ಪವಿತ್ರಾತ್ಮನ ವಂಚನೆ ಮಾಡಿದಿರಿ ಎಂದು ಹೇಳುವಾಗ ಅವರ ಪಾಪಕ್ಕೆ ಇಮಿಡಿಯೇಟ್ಲಿ ನಾಯ ತಿರುಗಿ ಬಂದು ಗನ್ ಇಬ್ಬರು ಸತ್ತು ಹೋದರು. ಅದಕ್ಕೆ ಪ್ರೇರೆ ನೆನಪಿಟ್ಟುಕೊಂಡ್ರೆ ದೇವರು ಸುಳ್ಳಿನಲ್ಲಿ ಹಾಗೆ ಮಾಡಿ ಎಂದಿಗೂ ಪ್ರೇರೆ ನಾವು ಸುಳ್ಳನ್ನು ಹೇಳಬಾರ್ದು, ದೇವರ ಮುಂದೆ ಹೇಳಬಾರ್ದು, ದೇವರ ಸೇರಿಕೊಂಡು ದೇವರ ಸತ್ಯವನ್ನೇ ಮಾತನಾಡುವಾಗಬೇಕು. ಆಗ ಆ ಸತ್ಯ ಮಾತನಾಡುವವರಿಗೆ ಸತ್ಯವನ್ನು ಅನುಸರಿಸಿದ್ರೆ ಮಾತ್ರ ದೇವರು ಸಂತೋಷಿಸ್ತಾನೆ, ಸುಳ್ಳನ್ನು ಮಾತನಾಡೋರಿಗೆ ದೇವರು ಸಂತೋಷ. ಅದಕ್ಕೆ ಅಲ್ಲಿ ಅನ್ನ ಸಪ್ರೆ ಮೇಲೆ ದೇವರ ಕೋಪ ಬಂತು, ಅವರ ಆಸ್ತಿ ಎಲ್ಲ ಅವರೆಲ್ಲ ಕಳೆದುಕೊಂಡು ಅವರ ಪ್ರಾಣವನ್ನೇ ಕಳೆದುಕೊಳ್ಳಬೇಕು. ಅದಕ್ಕೆ ಇಲ್ಲಿ ಸೊಲ್ಲು ಮಾಡ್ತಾನೆ, ಸುಳ್ಳಿನ ನಾಳಿಗೆ ದೇವರು ಹಾಗೆ ಮಾಡ್ತಾನೆ. ಮತ್ತು ನಿರ್ದೋಷ ರಕ್ತ ಸುರಿಸಕ್ಕೆ ಇದ್ದ ಅರ್ಥವಾದ ಪುರೇ ಇವತ್ತು ಅನೇಕರು ಪುರೇ ಅವರು ಸಭೆಗೆ ಬರುತ್ತಾರೆ. ಪ್ರೇರೆ ಅವರು ಸಭೆಗೆ ಬರುವ ಸಂದೇಶ ಕೇಳುವಾಗ ಪ್ರಾಬಂಧ ಕೇಳುವಾಗ ಅವರು ತಮ್ಮ ಜೀವಿತಕ್ಕೆ ಅದು ಸ್ವೀಕಾರ ಮಾಡಿದೆ ಅವರು ಬೇರೆಯವರಿಗೆ ತೀರ್ಪು ಮಾಡ್ತಾರೆ. ಅದೇ ಏನೋ ಒಬ್ಬ ಸಭೆಯಲ್ಲಿ ಯಾರೊಬ್ಬರು ಕಷ್ಟ ಬಂದ ಕೂಡಲೇ ರೋಗ ಬಂದ ಕೂಡಲೇ ಅವರು ಕೂಡಲೇ ಯಾಕೆ ಬಂದದ್ದು ಅವರಿಗೆ ದೇವರ ಆತ್ಮನು ಪ್ರಕಟಣೆ ಕೊಡದೆ ಅವರು ಅವರು ಬಂದ ಕಷ್ಟ ಅವರ ಬಂದ ರೋಗ ಅವರಿಗೆ ತೀರ್ಪು ಮಾಡ್ತಾರೆ. ಇದರ್ಥ ಅವರಿಗೆ ಗೊತ್ತಿಲ್ಲ ಅದು ಪಾಪ ಬಂದ ಅವ್ರಿಗೆ ಕಷ್ಟ ಬಂದಿರ್ಬೋದು ಅಥವಾ ಅವರು ಪಾಪಕ್ಕೋಸ್ಕರ ಬಂದಿರ್ಬೋದು ಅಥವಾ ಪಾಪ ಇಲ್ಲದೆ ಬರುವುದು ಅವ್ರಿಗೆ ಗೊತ್ತಿಲ್ಲ ಅದು. ಅದು ಅವರು ಪ್ರೇರೇ ಅವರ ಮೇಲೆ ತೀರ್ಪು ಮಾಡ್ತಾರೆ. ಅದಕ್ಕೆ ದೇವರ ಮುಂದೆ ಅವರು ನಿರ್ದೇಶಿಸಲಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯ ವಿಧರಾದವರಿಗೂ ಕಷ್ಟ ಬರ್ತದೆ, ಅದೇ ವಿಧರಾಗೋರು ಕಷ್ಟದಿಂದ ಬಿಡುತ್ತಾರೆ, ಅವಿದೆ ಕಷ್ಟ ಬರುವಾಗ ಅದು ಬಿದ್ದು ಹೋಗ್ತದೆ ಅಷ್ಟೇ. ಪ್ರತಿಯೊಬ್ಬರ ನಂಬಿಕೆ ಪರಿಶೀಲನೆ ಪಡ್ತದೆ. ಆದರೆ ತೀರ್ಪು ಮಾಡುವ ಪ್ರೇರೇ ದೇವರ ಆತ್ಮನ ನಡೆಸಬೇಕು, ಇಲ್ಲ ತೀರ್ಪು ಮಾಡುವುದು ನಿಮಿತ್ತಾಗಿ ಅವನ ನಿರ್ದೋಷಿಗಳನ್ನು ತೀರ್ಪು ಮಾಡಿ ನಿಮಿತ್ತ ಅವನ ಕೈಯಲ್ಲಿ ರಕ್ತ ಇರ್ತದೆ ಎಂಬುದಾಗಿ ಅಂತಹವರನ್ನು ದೇವರು ಹಾಗೆ ಮಾಡಿದ್ರೆ ಎಂದಿಗೂ ಅಪ್ಪಸ್ತಲ ಯಾಕೋ ಬೋಂಡತನೆ ನಾಲ್ಕನೇ ಅದ್ದಲ್ಲಿ ಆನಂದ ವಾಕ್ಯದಲ್ಲಿ ತನ್ನ ಸಹೋದರನ ವಿಷಯವಾಗಿ ನಿಂದಿಸುವವನು ಅದನ್ನು ಸಹೋದರ ತೀರ್ಪು ಮಾಡುವವನು ದೇವರು ಹಾಗೆ ಮಾಡುತ್ತಾನೆ. ದೇವರು ಅದನ್ನು ಮೆಚ್ಚುವ ಎಂದಿಗೂ ಪ್ರೇ. ಮತ್ತು ಏಳನೇ ಅದರಲ್ಲಿ ಒಂದನೇ ವಾಕ್ಯದಲ್ಲಿ ಯೇಸು ಆಜ್ಞೆ ತೀರ್ಪು ಮಾಡಬೇಡಿ ಹಾಗೆ ನಿಮಗೆ ತೀರ್ಪು ಆಗುವುದಿಲ್ಲ, ನೀವು ಮಾಡೋ ತೀರ್ಪು ಸರಿಯಾಗಿ ನಿಮಗೆ ಆಗಬೇಕು. ನಿರ್ದೋಷ ರಕ್ತವನ್ನು ಪ್ರೇ ಅವರು ದೇವರನ್ನು ನಿರ್ದೋಷಿಗಳಾಗಬಹುದು, ಅದು ನಿಮಗೆ ಅದರ ಬಗ್ಗೆ ಪ್ರಕರಣ ಕೊಡದೆ ನೀವು ಅವರ ಅವರ ಏನು ಕಷ್ಟ ಬಂದಿಲ್ಲ ಅವರ ಪಾಪವನ್ನು ಖಂಡಿಸುತ್ತದೆ. ದೇವರಾತ್ಮನ ಪ್ರಕರಣ ಕೊಡದೆ ನೀವು ಪಾಪ ಮಾಡಿದೆ ಇಂಥ ಪಾಪ ದೇವರು ಹಾಗೆ ಮಾಡುವನಾಗಿದ್ದಾನೆ. ನಂತರ ದುರಾಲೋಚನೆ ಕಲ್ಪಿಸುವರದ್ದೇ ಅಪ್ಪ ನಿಮ್ಮ ಮರದಲ್ಲಿ ಪ್ರೇ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಳ್ಳುತ್ತೀರಿ, ಅದನ್ನೇ ಆಗಲು ಧ್ಯಾನ ಮಾಡ್ತೀರಿ ಪ್ರೇ, ಆ ಕೆಟ್ಟ ಆಲೋಚನೆ ನೀವು ತೆಗೆದು ಹಾಕುವುದಿಲ್ಲ, ಅಂತ ಹೃದಯವು ದೇವರು ಮೆಚ್ಚುವುದಿಲ್ಲ ಪ್ರೇ. ಕೇಳು ಮಾಡುತ್ತಾರೆ ಅಂದರೆ ನೀವು ಒಳ್ಳೆಯದನ್ನು ಮಾಡಲಿಕ್ಕೆ ನಿಮಗೆ ತವಕಲ್ಲ, ನಿಮಗೆ ಕೇಳು ಮಾಡಲಿಕ್ಕೆ ಇನ್ನು ತವಕ ಪಡೆದರೆ ಅಂತ ಕಾಲು ಅಂತ ದೇವರು ಹಾಗೆ ಮಾಡ್ತಾನೆ. ಅಸತ್ಯವಾಡು ಸುಳ್ಳು ಸಾಕ್ಷಿ ಸುಳ್ಳಿಗೆ ಅದು ಸಾಕ್ಷಿಯಾಗಿ ಅಸತ್ಯವಾಡದು ಇದ್ದು ದೇವರು ಹಾಗೆ ಮಾಡ್ತಾನೆ. ಒಡ ಹುಟ್ಟಿದ್ರಲ್ಲಿ ಜಗಳ ಬಿತ್ತು ಈ ಏಳು ಪ್ರೇ ನಿಮ್ಮ ಸಹೋದರ ಮಧ್ಯದಲ್ಲಿ ಕಾರಣವಿಲ್ಲದೆ ನೀವು ಜಗಳಕ್ಕೆ ಕಾರಣ. ಈ ಏಳು ಸಂಗತಿಗಳು ಪ್ರೇ ಈ ಏಳು ಪಾಪಗಳು ನಿಮ್ಮಲ್ಲಿ ಇದ್ದರೆ ದೇವರು ನಿಮ್ಮನ್ನು ಹಾಗೆ ಮಾಡ್ತಾನೆ. ಇದನ್ನು ಬಿಟ್ಟು ಬಿಟ್ಟರೆ ಮಾತ್ರವೇ ನಿಮ್ಮ ಪ್ರಾರ್ಥನೆಗೆ ದೃಢ ಬರ್ತಾ ಇದ್ದ ಕೀರ್ತನೆ ಐದನೇ ಅದು ಮುಂಜಾನೆ ಜಾಲದಲ್ಲಿ ಪ್ರಾರ್ಥನೆ ಮಾಡೋದು ಕೀರ್ತನೆ ಆಗಿದೆ. ಆದರೆ ನಾಲ್ಕನೇ ವಾಕ್ಯದಲ್ಲಿ ಯೇಸು ದಾವಿದ್ದೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಇವತ್ತು ಅನೇಕ ರೂಪದಲ್ಲಿ ಪ್ರಾರ್ಥನೆ ಮಾಡ್ತೀರಿ, ಅದು ಯಾಕೆ ಉತ್ತರ ಬರಲ್ಲ? ಇದರ ಆತ್ಮನೇತನೆ ನಿಮ್ಮ ಪ್ರಾರ್ಥನೆಯನ್ನು ಮಾಡುವಾಗ ಈ ದುಷ್ಟತ್ವ ಸ್ವಭಾವ ಈ ಏಳು ವಿಧದ ಸ್ವಭಾವಗಳು ನಿಮ್ಮಲ್ಲಿ ಬಚ್ಚಿಡುವುದಾದರೆ ಅದನ್ನು ಒಪ್ಪಿಕೊಳ್ಳದಿದ್ದರೆ ಪ್ರೇ ನಿಮ್ಮ ಪ್ರಾರ್ಥನೆ ಅಡ್ಡಿಯಾಗಿದೆ. ಈ ದಿನವೇ ಈ ಏಳು ವಿಧದ ಈ ಸಂಗತಿಗಳನ್ನು ನಿಮ್ಮ ತೆಗೆದುಹಾಕಿರಿ, ಪಶ್ಚಾತ್ತ ಪಡ್ರಿ, ದೇವ ತಗ್ಗಿಸ್ಕೊಂಡು ಬಂದ್ರಿ. ದೇವ ನನ್ನನ್ನು ಪರೀಕ್ಷಿಸು, ದೇವ ನಾನು ಅಂತರಿಸು, ನಾನು ಇನ್ನೂ ಕೇಳು. ಆ ರೀತಿ ಬನ್ನಿರಿ, ಆ ಸುಂಕದವನಾಗೆ ಬನ್ನಿರಿ. ಆ ಸುಂಕದವನಾಗೆ ಬಂದರೆ ಅಂದರೆ ನಿಮ್ಮ ಪ್ರಾರ್ಥನೆ ದುರುತ ಕೊಡುವನಾಗಿದ್ದಾನೆ. ಬರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಬರೇ ಇಬ್ರಿವರಿಗೆ ಬಂದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಏಳರಿಂದ ಹತ್ತೊಂಬತ್ತನೇ ವಾಕ್ಯ. ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಬೀಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸಿದ ಕೃತ್ಯಗಳನ್ನು ನೋಡಿದರು. ಆದ್ದರಿಂದ ನಾನು ಆ ಸಂತತರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವರು ಎಂದು ಹೇಳಿದೆನು. ಆದರೆ ಅವರು ನನ್ನ ಮಾರ್ಗವನ್ನು ತಿಳಿಕೊಳ್ಳಲಿಲ್ಲ.
ಈಗಿರಲೂ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದಿಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದ್ದೇನು. ಪ್ರಿಯ ನೋಡ್ತೀವಿ, ಇಲ್ಲಿ ದೇವರು ಮೋಜೆ ಮುಖಾಂತರ ಇಸ್ರೇಲಿಗೆ ಆಳು ಜಿನರುವ ಉತ್ತಮದ ಕಾನೂನು ವಾಗ್ದಾನ ಮಾಡಿದನು. ಈ ವಾಗ್ದಾನ ಮಾಡಿದಂಥ ದೇವರ ಆತ್ಮನ ಮೋಜೆ ಮುಖಾಂತರ ಅನೇಕ ಆಜ್ಞೆಗಳು ಅವರಿಗೆ ಬೋಧಿಸಿದನು. ಆದರೆ ಇಸ್ರೇಲ್ ಜನರು ಬರೇ ಮೋಜೆ ಮುಖಾಂತರ ದೇವರು ಕೊಟ್ಟ ಎಲ್ಲ ಉಪದೇಶವನ್ನು ಅವಿದರಾದರು, ಮೋಜೆ ಗುಣಗುಟ್ಟಿದ್ರು. ತಮ್ಮ ಪ್ರಿಯ ಪವಿತ್ರಾತ್ಮ ಕಡೆ ಕಡೆ ತನಕ ಅವರಿಗೆ ಪ್ರೇರೇಪಿಸಿಕೊಟ್ಟು ಅವರು ಕಠಿಣರಾದರು. ಅದೇ ಅಪ್ಪಸ್ಪಾಲನ್ನು ಪುನಃ ಇಲ್ಲಿರ್ತಾನೆ. ಈ ಹೊತ್ತು ಬರೀ ಹೊತ್ತು ಈ ಟಿ ವಿ ಮಾಧ್ಯಮದಲ್ಲಿ ದೇವ್ರು ನಿಮ್ಮ ಹತ್ರ ಮಾತನಾಡಿ ಇದೇ ಹೊತ್ತು ಈ ಸಂದನ್ನು ಸ್ವೀಕಾರ ಮಾಡಿಕೊಂಡು ನಿಮ್ಮ ಪಾಪಕ್ಕೆ ನಿಮ್ಮ ಅವಿದ ಪಶ್ಚಾತ್ತ ಪಟ್ಟುಕೊಂಡು ವಿಧರಾದರೆ ಇಲ್ಲಿ ಎರಡು ವಿಶ್ರಾಂತಿ. ಒಂದು ವಿಶ್ರಾಂತಿ ಆಗಿದೆ, ಎಲ್ಲ ಕಷ್ಟ, ಶಾಪ, ಬಡತನ, ಕೊರತೆ, ಸಾಲ ಎಲ್ಲ ವಾಯ್ದಿಂದ ಪರಿಪೂರ್ಣ ಬಿಡುಗಡೆ, ಸಂಪೂರ್ಣ ಸಮಾಧಾನ, ಸಂಪೂರ್ಣ ಸಂತೋಷ, ಸಂಪೂರ್ಣ ಆರೋಗ್ಯ, ಆರ್ಥಿಕ ಸಹಿತ ಅಭಿವೃದ್ಧಿ, ಸಾಲದ ಬಿಡುಗಡೆ ಹೊಂದುತ್ತೀರಿ. ಎರಡನೇ ವಿಶ್ರಾಂತಿ ಆಗಿದೆ, ಈ ಲೋಕದ ಪ್ರಯಾಣ ಮುಗಿಸಿಕೊಂಡು ಪರಲೋಕದ ವಿಶ್ರಾಂತಿ ಹೋಗುತ್ತೀರಿ. ಒಂದು ವೇಳೆ ಈ ವಾಕ್ಯವನ್ನು ಕೇಳಿ ವಿಧರಾಗದಿದ್ದರೆ ಯಾಕಂದರೆ ಅಂಥವರಿಗೆ ಇಲ್ಲಿಯೂ ವಿಶ್ರಾಂತಿ ಸಿಗುವುದಿಲ್ಲ, ಸತ್ತ ನಂತರವೂ ವಿಶ್ರಾಂತಿ ಸಿಗುತ್ತದೆ ಎಂಬ ಅಪ್ಪಸ್ಪಾಲನಲ್ಲಿ ಹೇಳುವನಾಗಿದ್ದಾನೆ. ನಂತರ 12 ವಾಕ್ಯದಿಂದ ಓದ್ತಾನೆ, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪವನ್ನು ಬಿಟ್ಟು ಹೋಗುವ ಅಪನಂಬಿಕೆಯೇ ಇಲ್ಲ, ಕೆಟ್ಟ ಸದ್ಯವು ನಿಮ್ಮಲ್ಲಿ ಯಾವನಲ್ಲಿಯೂ ಇರಬಾರ. ಪ್ರತಿ ದಿನ ಪ್ರಿಯರೇ ನಿಮ್ಮ ಆತ್ಮದ ಬಗ್ಗೆ ಎಚ್ಚರಿಕೆ ಇರಬೇಕು. ನಿಮ್ಮ ಎಂದಿಗೂ ಅಪನಂಬಿಕೆ ಬರಬಾರದು. ಪ್ರೇ ಅಪನಂಬಿಕೆ ಬರೇ ಅದು ನಿಮ್ಮದು ಹೊರಗೆ ಹಾಕಲಿಕ್ಕೆ ನೀವು ವಾಕ್ಯ ಓದಬೇಕು. ಪ್ರೇ ಯಾಕೆ ಈ ವಾಕ್ಯ ಕೇಳಬೇಕು? ವಾಕ್ಯ ಬರೀ ಕೇಳುವರಲ್ಲ, ವಾಕ್ಯ ಕೇಳಿ ಅದನ್ನು ಧ್ಯಾನ ಮಾಡಿ ವಿಧಿಯರಾದರೆ ಮಾತ್ರವೇ ಅಪನಂಬಿಕೆ ಆತ್ಮವು ನಿಮಗೆ ಮೋಸ ಮಾಡುವುದಿಲ್ಲ. ಅದು ಅನೇಕರು ಪ್ರಿಯರೇ ಪ್ರಾರ್ಥನೆ ಮಾಡ್ತೀರಿ, ಆದರೆ ಆ ಪ್ರಾರ್ಥನೆ ನಂಬಿಕೆ ಇರುವುದಿಲ್ಲ. ಅವರಲ್ಲಿ ಆ ನಂಬಿಕೆ ಇಲ್ಲದ ಮಾಡಿದ ಪ್ರಾರ್ಥ ಉತ್ತಮ. ಆ ಪ್ರಾರ್ಥನೆ ಮಾಡುವಾಗ ನಂಬಿಕೆ ಬರಬೇಕಾ? ದೇವರು ಆ ನಂಬಿಕೆ ವಾಗ್ದಾನನ್ನು ಪ್ರಾರ್ಥನೆ ಆಗದೆ ದೇವರ ವಾಕ್ಯವನ್ನು ಕೇಳಿರಿ, ವಾಕ್ಯ ಓದಿರಿ. ಎಷ್ಟು ವಾಕ್ಯ ಓದಿದ್ರು, ವಾಕ್ಯ ಧ್ಯಾನಿಸಿದ್ರು, ವಾಕ್ಯಕ್ಕೆ ವಿಧಿನ ಅಷ್ಟು ನಿಮ್ಮ ಒಳಗೆ ನಂಬಿಕೆ ಬರ್ತದೆ. ಆ ನಂಬಿಕೆಯಲ್ಲಿ ನೀವು ವೃದ್ಧಿ ಆದರೆ ಮಾತ್ರವೇ ವಿಶ್ರಾಂತಿ, ಎಲ್ಲ ಕಷ್ಟದಿಂದ ವಿಶ್ರಾಂತಿ, ಪ್ರಾರ್ಥನೆ ಉತ್ತರವು, ಪರಲೋಕದ ವಿಶ್ರಾಂತಿಯನ್ನು ಪಾಲುಗಳಾಗುತ್ತೀರಿ. ಅದಕ್ಕೆ ಅಪನಂಬಿಕೆ ಬರೆದಂತೆ ಎಚ್ಚರಿಕೆ ಉಳ್ಳವರಾಗಬೇಕು ಎಂಬುದಾಗಿ ಅಪ್ಪಸ ಪೌಲನಲ್ಲಿ ಹೇಳುತ್ತಾನೆ. 13ನೇ ವಾಕ್ಯದಲ್ಲಿ ನಿಮ್ಮ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲ ಇರುವ ತನಕ ಪ್ರತಿನಿತ್ಯ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಅಪ್ಪಸ್ಪಾಲನೆ ಪಾಪವು ಪ್ರಿಯರೇ ನಿಮ್ಮನ್ನು ಮೋಸ ಮಾಡುತ್ತದೆ. ಪಾಪಕ್ಕೆ ತಕ್ಷಣ ಪಸ್ತ ಪಡೆದರೆ ಅದು ನಿಮ್ಮನ್ನು ಮೋಸ ಮಾಡಿ ನಿಮ್ಮನ್ನು ಕಠಿಣ ಮಾಡಿ. ಅದಕ್ಕೆ ಪ್ರೇ ದಿನಾಲು ಪ್ರೇರೇ ವಾಕ್ಯ ಓದಬೇಕು. ಪ್ರೇರೇ ವಾಕ್ಯ ಧ್ಯಾನ ಮಾಡಿ. ಒಂದು ವೇಳೆ ನೀವು ವಾಕ್ಯ ಓದದಿದ್ದರೆ, ವಾಕ್ಯ ಧ್ಯಾನ ಮಾಡದಿದ್ದರೆ ಅಥವಾ ವಾಕ್ಯ ಕೇಳದಿದ್ದರೆ ಪ್ರೇ ಪಾಪವು ಸಣ್ಣದಾಗಿರಬಹುದು ಸ್ಟಾರ್ಟಿಂಗ್ನಲ್ಲಿ, ಆ ಸಣ್ಣ ಪಾಪವು ಪ್ರೇ ದೊಡ್ಡದು ಆಗಿ ಅದು ನಿಮ್ಮನ್ನು ಮೋಸ ಮಾಡುತ್ತದೆ, ನಿಮ್ಮನ್ನು ಕಟ್ಟಿ. ಅದಕ್ಕೆ ಪಾಪನ ಮೋಸ ಮಾಡದೆ ವಾಕ್ಯ ಓದಬೇಕು. ಪ್ರೇರೇ ನಿಮ್ಮ ಪ್ರಾರ್ಥನೆ ಉತ್ತರ ವಾಕ್ಯ ಓದಿಕೊಂಡು ವಾಗ್ದಾನ ತೆಗೆದುಕೊಂಡು ಪ್ರಾರ್ಥನೆ ಮಾಡಿದರೆ ಮಾತ್ರ ಆ ಪ್ರಾರ್ಥನೆ ಬರುತ್ತದೆ. ನಂತರ ಅಪ್ಪಸ ಪೌಲನು ಹೇಳ್ತಾನೆ 14ನೇ, ಮೊದಲಿನಿಂದಲೂ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಳಾಗಿದೆ. ಪ್ರೇ ನೀವು ಯೇಸುವನ್ನು ನಂಬಿಕೊಂಡು ನೀನು ಮುಡಿತಿದ್ದುಕೊಂಡು ಆ ಹೊಂದಿದ ರಕ್ಷಣೆಯನ್ನು ಪ್ರೇ ನೀವು ಕಡೆಗೆ ತನಕ ಕಾಪಾಡಿಕೊಳ್ಳಬೇಕಿದೆ. ನಂಬಿಕೆಯಲ್ಲಿ ಜೀವಿಸಬೇಕು, ನಂಬಿಕೆ ನಡೆಯಬೇಕು, ಆ ನಂಬಿಕೆಯಲ್ಲಿ ಜೀವಿಸಬೇಕು, ನಂಬಿಕೆ ನಡೆಯಬೇಕಾದ ಪ್ರೇ ಪಾಪವನ್ನು ಹಗೆ ಮಾಡಬೇಕು. ಪಾಪವನ್ನು ಹಗೆ ಮಾಡಿ ವಿದ್ಯಾರಾದರೆ ಮಾತ್ರವೇ ದೇವರು ಸಂತೋಷಿಸ್ತಾನೆ. ಆಗ ನಿಮ್ಮ ರಕ್ಷಣೆಯು ಕಡೆಗೆ ತನಕ ಉಳಿಸಿಕೊಂಡು ಆ ನಿತ್ಯವಾದ ವಿಶ್ರಾಂತಿಗೆ ಪರಿಶೀಲಿಸುತ್ತೀರಿ ಮತ್ತು ಈ ಲೋಕದಲ್ಲಿ ನಿಮಗೆ ವಿಶ್ರಾಂತಿ ಸಿಗ್ತದೆ. 15-19 ವಾಕ್ಯದಲ್ಲಿ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಬೀಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದರಲ್ಲಿ ಕೇಳಿ ಕೋಪವನ್ನೇ ಬೀಸಿದರು. ಯಾರು? ಮೋಜೆ ಕೈ ಕಲಗಿದ್ದು ಐಗುಪ್ತದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಅವರ ಸವಗಳು ಅರಣ್ಯದಲ್ಲಿ ಬಿದ್ದವಲ್ಲ. ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಬಿದನ ಕುರಿತಲ್ಲವೇ? ಅವರು ಸೇರಲಾರ ಓದುದು ಅಪನಂಬಿಕೆಯಿಂದಲೇ ತಿಳಿದುಕೊಳ್ಳುತ್ತೇವೆ. ಇಲ್ಲ ಅಪ್ಪ ಅತಿ ಸ್ಪಷ್ಟವಾಗಿ ಯಾಕೆ ಇಸ್ರ ಜನರು ವಾಗ್ದಾನ ಮಾಡಿದ ಆ ಆಶೀರ್ವಾದ ದೇಶಕ್ಕೆ ಯಾಕೆ ಪ್ರವೇಶಿಸಲ್ಲ? ಯಾಕೆಂದರೆ ಅವರು ತಮ್ಮ ಹೃದಯ ಕಠಿಣ ಮಾಡಿದರು, ದೇವರ ಸೇವಕ ಮೋಸ ಕೊಟ್ಟ ಉಪದೇಶವನ್ನು ಅವರು ವಿಧಿಯರಾಗಲಿಲ್ಲ. ಅದಕ್ಕೆ ಅವರು ಅಪನಂಬಿಕೆ ಮಾಡಿದರು. ಅವಿದ ಯುವತಿ ಪ್ರೇ ದೇವರು ಇವತ್ತು ಟಿ ವಿ ಮಾಧ್ಯಮದ ಮಾತನಾಡ್ತಾನೆ. ಈ ಸಂದೇಶವನ್ನು ಟಿ ವಿ ಗುಟ್ಟು ಕೇಳಿ ವಿಧಿಯರಾದರೆ ನಿಮ್ಮೆಲ್ಲ ಕಷ್ಟ, ಶಾಪ, ರೋಗ ಸಂದರ್ಭ ಬಿಡುಗಡೆ ಮಾಡ್ತಾನೆ. ಒಂದು ಇಲ್ಲಿ ಸಂದೇಶ ತಿರಸ್ಕಾರ ಮಾಡಿಕೊಂಡು ನೀವು ಪಾಪ ಸಹ ಬಿಟ್ಟು ಬಿಡಿದ್ದರೆ ಪ್ರೇ ನಿಮ್ಮ
ಆತನಿಗೆ ಉತ್ತರ ಬರುವುದಿಲ್ಲ. ಬಿಡುಗಡೆ ಸಿಗುವುದಿಲ್ಲ, ಅದಕ್ಕೋಸ್ಕರ ಮೋಸ ಹೋಗಬೇಡ್ರಿ, ಅದನ್ನು ಕಠಿಣ ಮಾಡಬೇಡ್ರಿ, ಪರೇ ಪಾಪವನ್ನು ಅಗೆ ಮಾಡಿರಿ. ದೇವರ ಪಾಪವನ್ನು ಪ್ರೀತಿ ಪಾಪವನ್ನು ಅಗೆ ಮಾಡ್ತಾನೆ. ದುಷ್ಟದಲ್ಲಿ ಸಂತೋಷದಿಲ್ಲ. ದೇವರಿಗೆ ಬೇಕು ವಿಧೇಯತೆ ಹೃದಯ, ವಿಧೇಯತೆ ಹೃದಯವನ್ನು ದೇವಿಸುತ್ತಾನೆ. ವಿಧೇಯತೆಯ ಪ್ರಾರ್ಥನೆ ಕೇಳುವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಈ ಸಂದೇಶ ನಿಮ್ಮ ಜೊತೆ ಉತ್ತೇಜನವಾಗಿರುತ್ತಾರೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ತನ್ನ ದೇವರು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಕೊಂಡಾಡ್ತೇನೆ ದೇವ. ಇದನ್ನು ಪ್ರತಿಯೊಬ್ಬ ವೀಕ್ಷಕರಿಗೆ ಆ ವಿಧೇಯತೆ ಹೃದಯವನ್ನು ಕೊಡಿದ್ದೇವ. ಆ ಈ ಸಂದರ್ಭ ಪ್ರತಿಯೊಬ್ಬರು ತಮ್ಮ ಜೀವ ದುಷ್ಟ ಪಾಪವನ್ನು ದುಷ್ಟನ್ನು ಬಿಟ್ಟು ಬಿಡಿದ ಕೃಪೆ ಕೊಟ್ಟು ಅವರೆಲ್ಲ ಪ್ರಾರ್ಥನೆಗೆ ನೀವು ಉತ್ತರ ಕೊಟ್ಟು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಬೇಕು, ಬಿಡಿಕೊಡಬೇಕು ಎಂಬುದನ್ನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಸ್ತುತಿ ತಂದು